ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9ನೇ ತರಗತಿ ಇಂಗ್ಲೀಷ್ನ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ ಮರುಸಿಂಚನ. ಈ ಒಂದು ವಿಡಿಯೋದಲ್ಲಿ ಪೀರಿಯಡ್ ನಂಬರ್ 5 ಹಾಗೂ 6ಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ವರ್ಕ್ಶೀಟ್ಸ್ನ ಕೀ ಆನ್ಸರ್ಸ್ ಅಥವಾ ಮಾಡಲ್ ಆನ್ಸರ್ಸನ್ನು ತಿಳಿಸ್ಕೊಡ್ತೇನೆ. ನೀವು ವಿಡಿಯೋದಲ್ಲಿ ಈ ಆನ್ಸರ್ಗಳನ್ನು ಕಲಿಯಿರಿ, ನಂತರ ನಿಮ್ಮ ಪುಸ್ತಕದಲ್ಲಿ ನೀವೇ ಸ್ವತಃ ಉತ್ತರಗಳನ್ನು ಬರೆಯಿರಿ ಅಂತ ಹೇಳ್ತಾ, ಇಲ್ಲಿ ಪೀರಿಯಡ್ ನಂಬರ್ 5ಗೆ ಬಂದಾಗ ಟಾಪಿಕ್ ಆಕ್ಸಿಲರಿ ವರ್ಬ್ಸ್ ಅಂದರೆ ಹೆಲ್ಪಿಂಗ್ ವರ್ಬ್ಸ್ ಅಂತ. ಇಲ್ಲಿ ನಿಮಗೆ ಹೆಲ್ಪಿಂಗ್ ವರ್ಬ್ಸ್ನ 3 ಫಾರ್ಮ್ಸನ್ನು ಕೊಟ್ಟಿದೆ, ಬಿ ಫಾರ್ಮ್, ಹ್ಯಾವ್ ಫಾರ್ಮ್ ಮತ್ತು ಡೂ ಫಾರ್ಮಲ್ಲಿ. ಬಿ ಫಾರ್ಮ್ ಬಂದು ಇಲ್ಲಿ ಆಮ್ ನಾವು ಐನ ಮುಂದೆ ಬಳಸ್ತೇವೆ ಪ್ರೆಸೆಂಟ್ ಟೆನ್ಸ್ನಲ್ಲಿ. ನಂತರ ಈಸನ್ನು ಸಿಂಗ್ಯುಲರ್ ಪ್ರೆಸೆಂಟ್ ಟೆನ್ಸ್ ಬಳಸ್ತೇವೆ ಸಬ್ಜೆಕ್ಟ್ ಪ್ರೆಸೆಂಟ್ ಟೆನ್ಸಲ್ಲಿದ್ದಾಗ. ಆರನ್ನು ಸಬ್ಜೆಕ್ಟ್ ಪ್ಲೂರಲ್ಲಿದ್ದಾಗ ಪ್ರೆಸೆಂಟ್ ಟೆನ್ಸಲ್ಲಿ ಬಳಸ್ತೇವೆ. ವಾಸನ್ನು ಪಾಸ್ಟ್ ಟೆನ್ಸ್ ಸಿಂಗ್ಯುಲರ್ಗೆ, ಮತ್ತು ವರ್ರನ್ನು ಪಾಸ್ಟ್ ಟೆನ್ಸ್ ಪ್ಲೂರಲ್ಗೆ. ಹ್ಯಾವ್ ಫಾರ್ಮಲ್ಲಿ ಬಂದಾಗ 3 ಹೆಲ್ಪಿಂಗ್ ವರ್ಬ್ಸ್ ಇದೆ, ಹ್ಯಾಸ್, ಹ್ಯಾವ್, ಹ್ಯಾಡ್. ಹ್ಯಾಸನ್ನು ಸಿಂಗ್ಯುಲರ್ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ, ಹ್ಯಾವನ್ನು ಪ್ಲೂರಲ್ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಬಳಸ್ತೇವೆ. ಮತ್ತು ಹ್ಯಾಡನ್ನು ಪಾಸ್ಟ್ ಪರ್ಫೆಕ್ಟ್ಗೆ ಬಳಸ್ತೇವೆ. ಇಲ್ಲಿ ಹ್ಯಾಡ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಮತ್ತು ಪ್ಲೂರಲ್ ಎರಡಕ್ಕೂ ಸಹ ಪಾಸ್ಟ್ ಪರ್ಫೆಕ್ಟ್ ಸೇಮ್ ಹೆಲ್ಪಿಂಗ್ ವರ್ಬ್ ಇರುತ್ತೆ. ಇನ್ನು ಡೂ ಫಾರ್ಮ್ಗೆ ಬಂದಾಗ ಡಜ್ಜನ್ನು ನಾವು ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದಾಗ ಬಳಸ್ತೇವೆ, ಮತ್ತು ಡೂವನ್ನು ಸಬ್ಜೆಕ್ಟ್ ಪ್ಲೂರಲ್ ಇದ್ದಾಗ ಬಳಸ್ತೇವೆ. ಡಿಡ್ಡನ್ನು ಪಾಸ್ಟ್ ಟೆನ್ಸ್ಗೆ ಬಳಸ್ಕೊಳ್ತೇವೆ. ಇನ್ನು ವರ್ಕ್ಶೀಟ್ ನಂಬರ್ 14ಗೆ ಇಲ್ಲಿಗೆ ಬಂದಾಗ ರೀಡ್ ದ ಸೆಂಟೆನ್ಸಸ್ ಆ್ಯಂಡ್ ಐಡೆಂಟಿಫೈ ದ ಹೆಲ್ಪಿಂಗ್ ವರ್ಬ್ಸ್ ನಂಬರ್ ಆ್ಯಂಡ್ ಟೆನ್ಸ್ ಒನ್ ಈಸ್ ಡನ್ ಫಾರ್ ಯು ಅಂತ ಇದೆ. ಇಲ್ಲಿ ನೋಡಿದಾಗ ಐ ಆಮ್ ಪ್ರಾಕ್ಟೀಸಿಂಗ್ ಇನ್ ದ ಸ್ಕೂಲ್ ಪ್ಲೇ ಟುಮಾರೋ. ಐ ಆಮ್ ಪ್ರಾಕ್ಟೀಸಿಂಗ್ ಇನ್ ದಿ ಸ್ಕೂಲ್ ಪ್ಲೇ ಟುಮಾರೋ ಅಂತ ಇದೆ. ಇಲ್ಲಿ ಆಮ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆದರೆ ಸಿಂಗ್ಯುಲರ್ ಐ ಅಂತಕ್ಕಂಥ ಸಬ್ಜೆಕ್ಟ್ ಸಿಂಗ್ಯುಲರ್ ಇದೆ, ನಂಬರ್ ಸಿಂಗ್ಯುಲರ್. ಟೆನ್ಸ್ ಬಂದಾಗ ಪಿ ಪ್ರೆಸೆಂಟ್ ಟೆನ್ಸ್ಗೆ ಬರುತ್ತೆ. ನಂತರ ಅಮೃತಾ ಈಸ್ ಕುಕಿಂಗ್ ಹರ್ ಫೇವ್ರೇಟ್ ಡಿಶ್ ಫಾರ್ ಡಿನ್ನರ್ ಟು ನೈಟ್. ಇಲ್ಲಿ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬು, ಸಬ್ಜೆಕ್ಟ್ ಅಮೃತಾ ಸಿಂಗ್ಯುಲರ್ ಏಕವಚನದಲ್ಲಿದೆ, ಮತ್ತು ಟೆನ್ಸ್ ಬಂದಾಗ ಪ್ರೆಸೆಂಟ್ ಟೆನ್ಸ್. ದ ಕ್ರಿಕೆಟ್ ಮ್ಯಾಚ್ ಈಸ್ ಹ್ಯಾಪನಿಂಗ್ ಅಟ್ ದ ಲೋಕಲ್ ಸ್ಟೇಡಿಯಂ. ಇಲ್ಲಿ ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್, ದ ಕ್ರಿಕೆಟ್ ಮ್ಯಾಚ್ ಸಿಂಗ್ಯುಲರ್, ಮತ್ತು ಇದು ಪ್ರೆಸೆಂಟ್ ಟೆನ್ಸ್ ಇರುತ್ತೆ. ನಾಲ್ಕನೇದನ್ನು ಎಕ್ಸಾಂಪಲ್ ಅವರೇ ನೀಡಿದ್ದಾರೆ. ಇನ್ನು ಐದನೇ ಪ್ರಶ್ನೆಗೆ ಬಂದಾಗ ಐದನೇ ಒಂದು ಎಕ್ಸಾಂಪಲ್ಗೆ ದ ಸ್ಟೂಡೆಂಟ್ಸ್ ಆರ್ ಸ್ಟಡಿಯಿಂಗ್ ಹಾರ್ಡ್ ಫಾರ್ ದೇರ್ ಫೈನಲ್ ಎಕ್ಸಾಮ್ಸ್. ಇಲ್ಲಿ ಆರ್ ಅನ್ನೋದು ಹೆಲ್ಪಿಂಗ್ ವರ್ಬು, ಸಬ್ಜೆಕ್ಟ್ ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್ ಫಾರ್ಮಲ್ಲಿದೆ, ಮತ್ತು ಆರ್ ಅನ್ನೋದು ಪ್ರೆಸೆಂಟ್ ಟೆನ್ಸ್. ಲಾಸ್ಟ್ ಇಯರ್ ದೇರ್ ವಾಸ್ ಎ ಬಿಗ್ ಕಲ್ಚರಲ್ ಈವೆಂಟ್ ಇನ್ ಅವರ್ ಟೌನ್. ಇಲ್ಲಿ ನೋಡಿ, ಲಾಸ್ಟ್ ಇಯರ್ ಅಂದ ತಕ್ಷಣವೇ ಇದು ಪಾಸ್ಟ್ ಟೆನ್ಸ್ಗೆ ಹೋಗುತ್ತೆ. ಅಲ್ಲಿ ಹೆಲ್ಪಿಂಗ್ ವರ್ಬ್ ವಾಸ್ ಅನ್ನೋದು ಸಿಂಗ್ಯುಲರ್ ಸೂಚಿಸುತ್ತೆ, ಮತ್ತು ಇದು ಪಾಸ್ಟ್ ಟೆನ್ಸ್ಗೆ ಸೇರುತ್ತೆ. ಇನ್ನು ಸೆವೆಂತ್ ಒನ್ಗೆ ಬಂದಾಗ ರಾಜೀವ್ ವಾಸ್ ಸೆಲೆಕ್ಟೆಡ್ ಆ್ಯಸ್ ದಿ ಕ್ಯಾಪ್ಟನ್ ಆಫ್ ದ ಫುಟ್ಬಾಲ್ ಟೀಮ್. ಇಲ್ಲಿ ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬು, ರಾಜೀವ್ ಸಿಂಗ್ಯುಲರ್, ಪಾಸ್ಟ್ ಟೆನ್ಸ್. ಚಿಲ್ಡ್ರನ್ ವರ್ ಪ್ಲೇಯಿಂಗ್ ಹೈಡ್ ಆ್ಯಂಡ್ ಸೀಕ್ ಇನ್ ದ ಪಾರ್ಕ್. ಇಲ್ಲಿ ವರ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್, ನಂತರ ದ ಚಿಲ್ಡ್ರನ್ ಅನ್ನೋದು ಬಹುವಚನ ಪ್ಲೂರಲ್, ಇದು ವರ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್. ದೇರ್ ವರ್ ಮೆನಿ ಸ್ಟಾಲ್ಸ್ ಸೆಲ್ಲಿಂಗ್ ಹ್ಯಾಂಡ್ ಮೇಡ್ ಕ್ರಾಫ್ಟ್ಸ್ ಅಟ್ ದ ಫೇರ್. ಇಲ್ಲಿ ವರ್ ಅಂತಕ್ಕಂಥದ್ದು ಪ್ಲೂರಲ್, ಸೊ ಇದು ಪಾಸ್ಟ್ ಟೆನ್ಸ್ ಆಗಿರುತ್ತೆ. ನಂತರ ದ ಸ್ಕೂಲ್ ಹ್ಯಾಸ್ ಆರ್ಗನೈಸ್ಡ್ ಎ ಫೀಲ್ಡ್ ಟ್ರಿಪ್ ಟು ದ ಹಿಸ್ಟಾರಿಕಲ್ ಮ್ಯೂಸಿಯಂ. ಹ್ಯಾಸ್ ಅಂತಕ್ಕಂಥದ್ದು ಪಾಸ್ಟ್ ಪರ್ಫೆಕ್ಟ್ ಬರುತ್ತೆ, ಇಲ್ಲಿ ಸಿಂಗ್ಯುಲರ್ ಇದೆ, ಇದು ಪ್ರೆಸೆಂಟ್ ಪರ್ಫೆಕ್ಟ್. ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ಪ್ರಾಜೆಕ್ಟ್ ಆನ್ ಟೈಮ್. ಇಲ್ಲಿ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಇಲ್ಲಿ ಒಂದು ಸಬ್ಜೆಕ್ಟ್ ಬಂದಾಗ ವಿ ನಾವು ಪ್ಲೂರಲ್ ಆಗುತ್ತೆ, ಇದು ಪ್ರೆಸೆಂಟ್ ಪರ್ಫೆಕ್ಟ್. ನಂತರ ದ ಟೀಮ್ ಹ್ಯಾಡ್ ಓನ್ ದ ಚಾಂಪಿಯನ್ಶಿಪ್ 3 ಇಯರ್ಸ್ ಎಗೋ. ಹ್ಯಾಡ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್, ಇದು ಸಿಂಗ್ಯುಲರ್ ಇದೆ, ದ ಟೀಮ್ ಅನ್ನೋದು ಸಿಂಗ್ಯುಲರ್ ಇದೆ, ಇದು ಪಾಸ್ಟ್ ಪರ್ಫೆಕ್ಟ್. ಐ ಡೂ ಮೈ ಹೋಮ್ ವರ್ಕ್ ಆ್ಯಸ್ ಸೂನ್ ಆ್ಯಸ್ ಐ ಕೇಮ್ ಬ್ಯಾಕ್ ಫ್ರಮ್ ಸ್ಕೂಲ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಡೂಮ್, ಐ ಅಂತಕ್ಕಂಥದ್ದು ಸಿಂಗ್ಯುಲರ್ ಇದೆ, ಪ್ರೆಸೆಂಟ್ ಟೆನ್ಸ್. ದ ಟೀಚರ್ ಡಸ್ ಎಕ್ಸ್ಪ್ಲೇನ್ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ಸ್ ಇನ್ ಎ ಸಿಂಪಲ್ ಮ್ಯಾನರ್. ಡಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್, ದ ಟೀಚರ್ ಅಂತಕ್ಕಂಥದ್ದು ಸಿಂಗ್ಯುಲರಲ್ಲಿದೆ, ಇದು ಪ್ರೆಸೆಂಟ್ ಟೆನ್ಸ್. ಶಿ ಡಿಡ್ ಪರ್ಫಾರ್ಮ್ ಎಕ್ಸೆಪ್ಷನಲಿ ವೆಲ್ ಇನ್ ದ ಡ್ಯಾನ್ಸ್ ಕಾಂಪಿಟೀಷನ್. ಡಿಡ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್, ಶಿ ಸಿಂಗ್ಯುಲರ್, ಪಾಸ್ಟ್ ಟೆನ್ಸ್. ನಂತರ ವರ್ಕ್ಶೀಟ್ 15ಗೆ ಬಂದಾಗ ರೀಡ್ ದ ಸೆಂಟೆನ್ಸಸ್ ಆ್ಯಂಡ್ ಫಿಲ್ ಇನ್ ಹೆಲ್ಪಿಂಗ್ ವರ್ಬ್ಸ್, ಯು ಕ್ಯಾನ್ ಮೇಕ್ ಯೂಸ್ ಆಫ್ ಎಬೋ ಫ್ಲೋ ಚಾರ್ಟ್ ಅಂತ ಇದೆ. ಇಲ್ಲಿ ಐ ಆಮ್ ಲರ್ನಿಂಗ್ ಟು ಪ್ಲೇ ತಬಲಾ. ದ ಮ್ಯಾಂಗೋ ಟ್ರೀ ಈಸ್
ಬಿಯರಿಂಗ್ ಫ್ರೂಟ್ ಫಾರ್ ದ ಫಸ್ಟ್ ಟೈಮ್ ದಿಸ್ ಸೀಸನ್. ಇದು ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ವಿ ಆರ್ ವಿಸಿಟಿಂಗ್ ಅವರ್ ರಿಲೇಟಿವ್ಸ್ ಇನ್ ಮುಂಬೈ ನೆಕ್ಸ್ಟ್ ವೀಕ್. ಇದು ಸಹ ಪ್ರೆಸೆಂಟ್ ಟೆನ್ಸ್. ಲಾಸ್ಟ್ ಇಯರ್ ದಿವಾಲಿ ವಾಸ್ ಸೆಲೆಬ್ರೇಟೆಡ್ ವಿತ್ ಗ್ರ್ಯಾಂಡ್ಯೂರ್ ಇನ್ ಅವರ್ ನೈಬರ್ಹುಡ್. ವಾಸ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್. ದ ಸ್ಟೂಡೆಂಟ್ಸ್ ಆರ್ ಈಗರ್ಲಿ ಅವೈಟಿಂಗ್ ದ ಅನೌನ್ಸ್ಮೆಂಟ್ ಆಫ್ ಎಕ್ಸಾಮ್ ರಿಸಲ್ಟ್ಸ್ ಆನ್ ಮೇ 2023. ಇದು ಪ್ರೆಸೆಂಟ್ ಟೆನ್ಸ್. ದ ಸ್ಕೂಲ್ ಹ್ಯಾಸ್ ಆರ್ಗನೈಸ್ಡ್ ಎ ಬ್ಲಡ್ ಡೊನೇಷನ್ ಕ್ಯಾಂಪ್. ಇದು ಪ್ರೆಸೆಂಟ್ ಪರ್ಫೆಕ್ಟ್. ಮೆನಿ ಪೀಪಲ್ ಹ್ಯಾವ್ ಗ್ಯಾದರ್ಡ್ ಅಟ್ ದ ಟೆಂಪಲ್ ಫಾರ್ ದ ಮಾರ್ನಿಂಗ್ ಪ್ರೇಯರ್ಸ್. ಹ್ಯಾವ್ ಇದು ಪ್ರೆಸೆಂಟ್ ಪರ್ಫೆಕ್ಟ್. ವಿ ಹ್ಯಾಡ್ ಓನ್ ಎ ಗೋಲ್ಡ್ ಮೆಡಲ್ ಇನ್ ದ ನ್ಯಾಷನಲ್ ಚೆಸ್ ಚಾಂಪಿಯನ್ಶಿಪ್ಸ್ ಇನ್ ಇಯರ್ 2022. ಇದು ಹ್ಯಾಡ್ ಪಾಸ್ಟ್ ಪರ್ಫೆಕ್ಟ್ಗೆ ಬರುತ್ತೆ. ಐ ಡೂ ಬಿಲೀವ್ ದಟ್ ಹಾರ್ಡ್ ವರ್ಕ್ ಪೇಸ್ ಆಫ್ ಇನ್ ದ ಲಾಂಗ್ ರನ್. ಡೂ ಇದು ಪ್ರೆಸೆಂಟ್. ಶಿ ಈಸ್ ವಾಲಂಟಿಯರ್ ಅಟ್ ದ ಅನಿಮಲ್ ಶೆಲ್ಟರ್ ಎವ್ರಿ ವೀಕೆಂಡ್. ಈಸ್ ರವಿ ಹ್ಯಾಸ್ ಸ್ಕೋರ್ಡ್ ದ ಹೈಯೆಸ್ಟ್ ಮಾರ್ಕ್ಸ್ ಇನ್ ದ ಕ್ಲಾಸ್. ಇನ್ನು ಪೀರಿಯಡ್ 6ಗೆ ಬಂದಾಗ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಅಂತ ಕೊಟ್ಟಿದೆ. ಅಡ್ಜೆಕ್ಟಿವ್ಸ್ ಅಂದರೆ ಗುಣವಾಚಕಗಳು. ಇವು ಗುಣವನ್ನು ತಿಳಿಸುತ್ತೆ. ಇದು ಸಬ್ಜೆಕ್ಟಲ್ಲಿ ನೌನ್ ಆ್ಯಂಡ್ ಪ್ರನೌನ್ಸ್ನ ಗುಣಗಳನ್ನು ತಿಳಿಸ್ತಾ ಹೋಗುತ್ತೆ. ನಾಮಪದಗಳ ಗುಣಗಳನ್ನು ಹೇಳ್ತಕ್ಕಂಥವನ್ನೇ ನಾವು ಗುಣವಾಚಕ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಅಡ್ಜೆಕ್ಟಿವ್ಸ್ ಆರ್ ದ ಡಿಸ್ಕ್ರೈಬರ್ಸ್ ಆಫ್ ನೌನ್ಸ್ ಆ್ಯಂಡ್ ಪ್ರನೌನ್ಸ್. ಇಲ್ಲಿ ಎಕ್ಸಾಂಪಲ್ಸನ್ನು ನೀಡಲಾಗಿದೆ. ನಂತರ ವರ್ಕ್ಶೀಟ್ ನಂಬರ್ 16ಗೆ ಬಂದಾಗ ಕಂಪ್ಲೀಟ್ ದಿ ವರ್ಕ್ಶೀಟ್ ವಿತ್ ಸೂಟಬಲ್ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಫ್ರಮ್ ದ ವರ್ಡ್ ಬ್ಯಾಂಕ್. ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ಈ ವರ್ಡ್ ಬ್ಯಾಂಕ್ನಿಂದ ಒಂದು ಕೊಟ್ಟಿರ್ತಕ್ಕಂತಹ ರೆಡ್, ಬ್ಲ್ಯಾಕ್, ರೌಂಡ್, ಸ್ಟ್ರಾಂಗ್, ಸ್ನೋವಿ, ಡಾರ್ಕ್, ಥಿಕ್, ಬ್ಯೂಟಿಫುಲ್ ಇವುಗಳನ್ನು ಬಳಸಿ ಈ ಒಂದು ಅಡ್ಜೆಕ್ಟಿವ್ಸನ್ನು ತುಂಬಬೇಕಾಗುತ್ತೆ. ದ ಬ್ಯೂಟಿಫುಲ್ ಫ್ಲವರ್ ಬ್ಲೂಮ್ಡ್ ಇನ್ ದ ಗಾರ್ಡನ್. ದ ಬೇಬಿ ಕಿಟನ್ ಪ್ಲೇಡ್ ವಿತ್ ಎ ಬಾಲ್ ಆಫ್ ಯಾರ್ನ್. ನೆಕ್ಸ್ಟ್ ದ ಬ್ರೈಟ್ ಸನ್ ವಾರ್ಮ್ಡ್ ದ ಬೀಚ್. ನೆಕ್ಸ್ಟ್ ಇಲ್ಲಿ ಬ್ರೈಟ್ ಸನ್ ಅಂತ ಕೊಟ್ಟಿದ್ದೇನೆ. ನೀವು ರೆಡ್ ಸನ್ ಅಂತಲೂ ಬರಿಬೋದು. ಅಲ್ಲಿ ಕೊಟ್ಟಿರೋ ವರ್ಡ್ಸ್ ಅನ್ನು ನೋಡಿ ರೆಡ್ ಸನ್ ಅಂತ ಬರಿಬೋದು. ನೆಕ್ಸ್ಟ್ ದ ರೌಂಡ್ ಕೇಕ್ ಟೇಸ್ಟೆಡ್ ಡಿಲಿಷಿಯಸ್. ಅದಾದ ನಂತರ ದ ಕ್ಯೂಟ್ ಪಪ್ಪಿ ವ್ಯಾಗ್ಡ್ ಇಟ್ಸ್ ಟೇಲ್. ದ ಡಾರ್ಕ್ ಸ್ಕೈ ವಾಸ್ ಫಿಲ್ಡ್ ವಿತ್ ಸ್ಟಾರ್ಸ್. ದ ಥಿನ್ ಬ್ಲ್ಯಾಂಕೆಟ್ ಆರ್ ಥಿಕ್ ಬ್ಲ್ಯಾಂಕೆಟ್ ಕೆಪ್ಟ್ ಮೀ ವಾರ್ಮ್ ಅಟ್ ನೈಟ್. ದ ಸ್ನೋವಿ ಮೌಂಟೈನ್ ವಾಸ್ ಕವರ್ಡ್ ಇನ್ ಸ್ನೋ. ದ ಬಿಗ್ ಎಲಿಫ್ಯಾಂಟ್ ಸ್ಪ್ರೇಡ್ ವಾಟರ್ ಫ್ರಮ್ ಇಟ್ಸ್ ಟ್ರಂಕ್. ಅಥವಾ ಇಲ್ಲಿ ಮೇಲೆ ಇರತಕ್ಕಂಥ ಪದಗಳನ್ನೇ ನಾವು ಸಹ ಅಲ್ಲಿ ಸೇರಿಸಿ ಬರಿಬಹುದಾಗುತ್ತೆ. ಅಥವಾ ಸ್ಟ್ರಾಂಗ್ ಎಲಿಫೆಂಟ್ ಅಂತ ಬರಿಬೋದು. ನಾನು ಇಲ್ಲಿ ಬಿಗ್ ಅಂತ ಕೊಟ್ಟಿರ್ತೇನೆ. ಇನ್ನು ವರ್ಕ್ಶೀಟ್ ನಂಬರ್ 17ಗೆ ಬಂದಾಗ ರೈಟ್ ದಿ ಅಬ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಫಾರ್ ದ ಬಿಲೋ ಪಿಕ್ಚರ್ಸ್. ಒನ್ ಎಕ್ಸಾಂಪಲ್ ಇಸ್ ಡನ್ ಫಾರ್ ಯು ಇದೆ. ಇಲ್ಲಿ ಟಾಲ್ ಜಿರಾಪೆ, ಹ್ಯೂಜ್ ಬಿಯರ್, ಬಿಗ್ಗೆಸ್ಟ್ ಫ್ಲವರ್, ಸ್ಟ್ರಾಂಗ್ ಮ್ಯಾನ್, ಕಲರ್ಫುಲ್ ಬಟರ್ಫ್ಲೈ, ಕ್ಯೂಟ್ ಗರ್ಲ್, ಬಿಗ್ಗೆಸ್ಟ್ ಪ್ಲಾನೆಟ್, ಬಿಗ್ಗೆಸ್ಟ್ ಡೈನಸಾರ್. ಈ ರೀತಿಯಾಗಿ ನಾವು ಈ ಉತ್ತರಗಳನ್ನು ಬರಿಬೇಕಾಗುತ್ತೆ. ವಿದ್ಯಾರ್ಥಿಗಳು ಈ ಉತ್ತರಗಳನ್ನೆಲ್ಲ ಕೇಳಿದ್ದೀರಾ. ಕೇಳಿದ ನಂತರ ನೀವೇನು ಮಾಡಬೇಕು, ನಿಮ್ಮ ಒಂದು ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ಕನ್ನು ತಗೊಂಡು ಕಾಪಿ ಮಾಡದೆ ನೀವೇ ಸ್ವತಃ ನಿಮ್ಮದೇ ಆದಂತಹ ಉತ್ತರಗಳನ್ನು ಬರಿಬೇಕಾಗುತ್ತೆ. ಹಾಗೆ ಇನ್ನು ಮುಂದಿನ ವೀಡಿಯೋಗಳನ್ನು ತಪ್ಪದೇ ಮಿಸ್ ಮಾಡಿಕೊಳ್ಳದೇ ಇರಲು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.